ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನ ಕಂಚಮಲ್ಲಿ ಗ್ರಾಮದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಿತು. ಲೀಡ್ ಬ್ಯಾಂಕ್ ಅಧಿಕಾರಿಗಳು ಹಾಗೂ ಕೃಷಿ ತಜ್ಞರು ಪಾಲ್ಗೊಂಡು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಿದರು. ಡ್ರೋನ್ ಮೂಲಕ ಕ್ರಿಮಿನಾಶಕ ಸಿಂಪಡಣೆಯ ಪ್ರಾತ್ಯಕ್ಷಿಕೆ ಪ್ರದರ್ಶಿಸಲಾಯಿತು. ದೂರದರ್ಶನದೊಂದಿಗೆ ಫಲಾನುಭವಿ ಜಯಕುಮಾರಿ, ಕೇಂದ್ರ ಸರ್ಕಾರದ ಪಿಎಂ ಜೀವನ್ ಜ್ಯೋತಿ ಹಾಗೂ ಜೀವನ್ ಸುರಕ್ಷಾ ವಿಮಾ ಯೋಜನೆಗಳು ತಮ್ಮ ಕುಟುಂಬಕ್ಕೆ ಆಸರೆಯಾದ ಕುರಿತು ವಿವರಿಸಿದರು. ಫ್ಯಾಮಿಲಿ ನಡೆಸ್ತಿದ್ದ ಮೆಂಬರ್ಗಳು ತೀರೋದ ಮೇಲೆ ಫ್ಯಾಮಿಲಿ ತುಂಬಾ ಬಡತನ ಅನುಭವಿಸ್ತಿತ್ತು, ಇದರಿಂದ ಫ್ಯಾಮಿಲಿಗೆ ತುಂಬಾ ಹೆಲ್ಪ್ ಆಗಿದೆ. ಮತ್ತೋರ್ವ ಫಲಾನುಭವಿ ಶಿವಶಂಕರಪ್ಪ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದು ಸ್ವಾವಲಂಬನೆಯ ಬದುಕು ರೂಪಿಸಿಕೊಂಡಿರುವುದಾಗಿ ತಿಳಿಸಿದರು. ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ದಿಲೀಪ್ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜನರಿಗೆ ಅರಿವು ಮೂಡಿಸುವ ಪ್ರಕ್ರಿಯೆ ಮುಂದುವರೆದಿದೆ ಎಂದು ಹೇಳಿದರು. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ದೇವಸಮುದ್ರ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಇಂದು ನಡೆಯಿತು. ಮಹಿಳೆಯರು, ರೈತರು, ಯುವಜನರು ಪಾಲ್ಗೊಂಡು ಕೇಂದ್ರದ ಯೋಜನೆಗಳ ಅನುಕೂಲ ಪಡೆಯುವ ಬಗ್ಗೆ ಮಾಹಿತಿ ಪಡೆದುಕೊಂಡರು. ದೂರದರ್ಶನದೊಂದಿಗೆ ಫಲಾನುಭವಿ ತಿಪ್ಪೇಸ್ವಾಮಿ ಮುದ್ರಾ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದು ದಿನಸಿ ಅಂಗಡಿ ಆರಂಭಿಸಿರುವುದಾಗಿ ತಿಳಿಸಿದರು. ಮೋದಿ ಸರ್ಕಾರ ಒಳ್ಳೆ ಕೆಲಸ ಮಾಡ್ತದೆ. ಗ್ಯಾಸ್ ವಿತರಕ ಶ್ರೀನಿವಾಸ್, ಉಜ್ವಲ ಯೋಜನೆಯಡಿ ಅಡುಗೆ ಅನಿಲ ಸಂಪರ್ಕವನ್ನು ಫಲಾನುಭವಿಗಳಿಗೆ ವಿತರಿಸಲಾಗುತ್ತಿದೆ ಎಂದರು. ನಿಮಗೆ ವಾರ್ಷಿಕ ಕೇವಲ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕ ರಾಹುಲ್ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ನೀಡಿದರು. ಜೀವನ್ ಜ್ಯೋತಿ ಯೋಜನೆಯಲ್ಲಿ ನೀವು ವಾರ್ಷಿಕ 436 ರೂಪಾಯಿ ಕಟ್ಟಿದ್ರೆ ನಿಮಗೆ 2 ಲಕ್ಷದ ವಿಮೆ ಇರುತ್ತದೆ. ಅಂದರೆ ಯಾವುದೇ ಕಾರಣದಿಂದ ಮೃತ್ಯು ಹೊಂದಿದರೂ ನಿಮ್ಮ ನಾಮಿನಿ ಏನು ಹೇಳ್ತೇವೆ, ನಿಮ್ಮ ಮನೆಯವ್ರದ್ದು ಯಾರ ಹೆಸರು ಕೊಟ್ಟಿರ್ತೀರಿ ಅವರಿಗೆ 2 ಲಕ್ಷದ ರೂಪಾಯಿ ಬೆನಿಫಿಟ್ ಇರ್ತದೆ.